ಆತ್ಮೀಯರೇ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ರಿಲೀಸ್ ಆಗಿದೆ. ಏನು ಅಂತ ಹೇಳಿದ್ರೆ, ಬಿ ಪಿ ಟಿ, ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್, ಬಿ ಪಿ ಒ ಕೋರ್ಸ್ಗಳಿಗೆ ಏನು ಅಂತ ಹೇಳಿದ್ರೆ ಶೆಡ್ಯೂಲ್ ರಿಲೀಸ್ ಆಗಿದೆ. ಏನು ಅಂತ ಹೇಳಿದ್ರೆ ನೋಡ್ಬೋದು, ಪಿ ಬಿ ಬಿ ಎಸ್ ಸಿ ಲ್ಯಾಟ್ರಲ್ ಎಂಟ್ರಿ ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಲ್ಯಾಟ್ರಲ್ ಎಂಟ್ರಿ ಟು ಬಿ ಪಿ ಟಿ ಕೋರ್ಸ್ಗೆ ನೋಡ್ಬೋದು. ಸೀಟ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್, ಸೀಟ್ ಮ್ಯಾಟ್ರಿಕ್ಸು 8/12/2023 ರಿಲೀಸ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು ವೆಬ್ಸೈಟ್ನಲ್ಲಿದೆ. ಮತ್ತು ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡೇಟ್ ಬಂದುಬಿಟ್ಟು 8/12/2023 13/12/2023 ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟ್ರೈ ಅವಕಾಶ ಕೊಟ್ಟಿದ್ದಾನೆ. ಯಾರು ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ. ಇನ್ನು ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್, ಅಂದರೆ ಮಾರ್ಕ್ ರಿಸಲ್ಟ್ ಅಲಾಟ್ ಆಗೋದು ಡೇಟ್ ಬಂದುಬಿಟ್ಟು 13/12/2023 ಏನಾಗುತ್ತೆ, ಮಾರ್ಕ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನೋಡ್ಬೋದು ಪ್ರೊವಿಷನ್ ಟು ಚೇಂಜ್ ಆಪ್ಷನ್ಸ್, ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಮುಂದೆ ಆಪ್ಷನ್ಸನ್ನು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಮತ್ತು ಮಾಡಿಫೈ ಮಾಡ್ಬೋದು, ಆಲ್ಟರ್ ಮಾಡ್ಬೋದು. ಅದಕ್ಕೆಲ್ಲ ಡೇಟ್ ಕೊಟ್ಟಿದ್ದಾನೆ ನೋಡ್ಬೋದು, 13/12/2023 15/12/2023 ಅವಕಾಶ ಇದೆ, 3 ದಿನ ನೀವು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ನೋಡ್ಬೋದು ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಅಂದರೆ ಫೈನಲ್ ರಿಸಲ್ಟ್, ಇದು ಫೈನಲ್ ರಿಸಲ್ಟ್ ಅನೌನ್ಸ್ ಆಗೋದು 15/12/2023 ಆಫ್ಟರ್ 6 PM, ಅಂದರೆ ಸಂಜೆ 6 ಗಂಟೆ ನಂತರ ಏನಾಗುತ್ತೆ ನಿಮಗೇನಾಗುತ್ತೆ, 15/12/2023 ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಮುಂದೆ ಪೇಮೆಂಟ್ ಮಾಡಬೇಕಾಗುತ್ತೆ, ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಬೈ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಯಾರಿಗೆ ಸೀಟ್ ಸಿಗುತ್ತೋ ಸಿಕ್ಕಿರುತ್ತೋ ಅಂಥ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಲಿಕ್ಕೆ ಮತ್ತು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಡೇಟ್ ಬಂದುಬಿಟ್ಟು 16/12/2023 19/12/2023 ಟೈಮ್ ಇದೆ, 16/17/18/19 4 ದಿನ ಇದೆ ನೋಡಿ. ನೆಕ್ಸ್ಟು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕಾಲೇಜ್, ಅಂದರೆ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 20/12/2023 5:30 PM ಒಳಗಾಗಿ ನೀವೇನು ಮಾಡೋಕ್ಕಾಗುತ್ತೆ, ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಅವಕಾಶ ಇದೆ. ಇದು ಏನು ಅಂತೇಳಿ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ರಿಲೀಸ್ ಆಗಿದೆ ಸ್ನೇಹಿತರೆ, ನೀವು ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಇದೆ, ಬೇಗ ಚೆಕ್ ಮಾಡ್ಕೋಬೋದು. ನಾನು ಬ್ಯಾಕ್ ಬರ್ತೀನಿ ಈಗ, ನೋಡಿ ಸರ್ವರ್ ಬ್ಯುಸಿ ಇರ್ಬೋದು. ಇಲ್ಲಿ ಇದನ್ನೇ ಪ್ರವೇಶ ಅಂತ ಕ್ಲಿಕ್ ಮಾಡಿ ನೀವು, ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನೀವು ಪೇಮೆಂಟ್ ಕೂಡ ಫೀಸ್ ಇಲ್ಲಿ ನೋಡ್ಬೋದು, ಬಿ ಪಿ ಲ್ಯಾಟ್ರಲ್ ಬಿ ಎಸ್ ಸಿ ಲ್ಯಾಟ್ರಲ್ ಸೈನ್ಸ್ ಪಿ ವಿ ಬಿ ಎಸ್ ಸಿ 2000 ಮೊದಲ ಸುತ್ತಿನ ಪ್ರವೇಶ ವೇಳಾಪಟ್ಟಿ ಅಂತ ಇದೆ, ವೇಳಾಪಟ್ಟಿ ಇದೆ ಶೆಡ್ಯೂಲು. ಮತ್ತು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದ್ರೆ ಫೀ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರೆ, ಇದು ಹೋದ ವರ್ಷದಿದೆ, ಇದು ನ್ಯೂ ನೋಟಿಫಿಕೇಶನ್ ಅಲ್ಲ, ಇದು ನೋಡ್ಕೋಬೋದು. ಫೀ ಸ್ಟ್ರಕ್ಚರ್ ಇದೆ, ಬಿ ಎಸ್ ಸಿ ನರ್ಸಿಂಗ್ ಇದ್ದರೆ 6,250, ಬಿ ಪಿ ಟಿ ಇದ್ದರೆ 8,250, ಬಿ ಪಿ ಇದ್ದರೆ 18,000ವರೆಗೂ ಇದೆ ಫೀ ಪೇಮೆಂಟ್ ಬಿಟ್ಟಿದ್ದಾನೆ. ಮತ್ತು ಆ್ಯಕ್ಚುಲಿ ನಿಮಗೆ ಏನು ಅಂತೇಳಿ ಸೀಟ್ ಮ್ಯಾಟ್ರಿಕ್ಸ್ ಕೇಳ್ತಾ ಇದ್ರಿ, ಇಲ್ಲಿನೂ ಶುಲ್ಕನೇ ಇದೆ ಸ್ನೇಹಿತರೆ, ಆಯ್ಕೆ ಪ್ರವೇಶ ಲಿಂಕ್, ಸೀಟ್ ಮ್ಯಾಟ್ರಿಕ್ಸ್ ಇದೆ, ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಇದನ್ನು ನೀವು ನೋಡ್ಕೋಬೋದು. ನಾನ್ ಇನ್ ಸರ್ವಿಸ್, ನಾನ್ ಇನ್ ಸರ್ವಿಸ್ ಎಚ್ ಕೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಇದು ಪಿ ಎಚ್ ಅಂದರೆ ಪಿ ಎಸ್ ಸಿ ಬಿ ಎಸ್ ಸಿ ನರ್ಸಿಂಗ್, ನಾನ್ ಇನ್ ಸರ್ವಿಸ್, ನಾನ್ ಎಚ್ ಕೆ, ನಾನ್ ಎಚ್ ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸೀಟ್ ಮ್ಯಾಟ್ರಿಕ್ಸ್ಗಳನ್ನೆಲ್ಲ ನೋಡ್ಕೋಬೋದು, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಖಾಲಿ ಇದ್ದಾವೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಕಂಟ್ರೋಲ್ ಎಫ್ ಅಂತ ಹಾಕ್ತೀವಿ, ಇಲ್ಲಿ ನೀವು ಯಾವ ಊರು ಬೇಕಾಗಿರುತ್ತೆ ನಿಮಗೆ, ಈ ಥರ ಊರ ಹೆಸರು, ನಿಮ್ಮ ಡಿಸ್ಟಿಕ್ ಹೆಸರು ಸೆಲೆಕ್ಷನ್ ಮಾಡಿ ನೋಡಿ, ಬಂದು ಎಚ್ ಕೆ ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಬಸವೇಶ್ವರಸು ಸೀಡಮ್ಮೂರು ಗುಲ್ಬರ್ಗ ಅಂತ ಹೇಳಿ, ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಮತ್ತು ಕಾಲೇಜ್ ಬರುತ್ತೆ, ಕೀರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಇದ್ದಾವೆ, ಇಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಹೇಳಿದ್ರೆ 2 ಇದ್ದಾವೆ. ನೆಕ್ಸ್ಟ್ ನೋಡ್ಬೋದು ಗುಲ್ಬರ್ಗದಲ್ಲಿ ಬಂತು ಶ್ರೀ ವಿಜಯ್ ಕುಮಾರ್ ಕಾಲೇಜ್ ಆಫ್ ನರ್ಸಿಂಗ್, 3 ಸೀಟ್ ಇದೆ. ನೆಕ್ಸ್ಟು ಆಲ್ ಕೋಮರ್ ಕಾಲೇಜ್ ಆಫ್ ನರ್ಸಿಂಗ್, ಇಲ್ಲಿ 2 ಸೀಟ್ ಇದೆ. ಈ ಥರ ಹೈಟೆಕ್ ಸಿಟಿ ಕಾಲೇಜ್ 1 ಪೋಸ್ಟು, ವಸಂತ್
ವಸಂತ್ ಕಾಲೇಜ್ ಆಫ್ ನರ್ಸಿಂಗ್ ನೋಡ್ಬೋದು, ಒಂದೇ ಸೀಟ್ ಇದೆ ಸ್ನೇಹಿತರೆ. ಈ ಥರ ನೋಡ್ಕೊಂಡು ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಎಚ್ ಕೆ ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಮೂರು ಪೋಸ್ಟ್ ಇದೆ, ಮತ್ತು ಕೀರ್ತಿ ಕಾಲೇಜಲ್ಲಿ ಕೂಡ ಎರಡೇ ಪೋಸ್ಟ್ ಇದೆ ನೋಡಿ. ಆದರೆ ವಿಜಯ್ ಕುಮಾರ್ ಕಾಲೇಜ್ ಆಫ್ ನರ್ಸಿಂಗ್ ಮೂರು ಪೋಸ್ಟ್, ಇದು ಎರಡು ಪೋಸ್ಟ್ ಟೋಟಲ್ ಪೋಸ್ಟ್ ಇರುತ್ತೆ ಇಲ್ಲಿ ಟೋಟಲ್ ಪೋಸ್ಟು. ಮತ್ತು ರಿಸರ್ವೇಷನ್ ವೈಸ್ ಎಲ್ಲಿ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾನೆ. ಜನರಲ್ ಮೆರಿಟ್ ಇದೆ ಮೂರು ಪೋಸ್ಟ್ ಇಲ್ಲಿ. ಈ ಥರ ಸ್ನೇಹಿತರೆ ಇದು ಮಾಹಿತಿ ಆಗಿತ್ತು. ಮತ್ತೆ ನೋಟಿಫಿಕೇಷನ್ ಇದ್ದರೆ ಕಂಟಿನ್ಯೂಸ್ ನಾನು ನಿಮ್ಗೆ ತಿಳಿಸ್ತಾನೇ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.